ಹಾಯ್ ನಮಸ್ಕಾರ, ಇವತ್ತಿನ ಸಿನಿ ಕುಡ್ಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ಇವತ್ತು ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಆ್ಯಂಡ್ ತುಳುನಾಡಿನ ಚಾಕ್ಲೇಟ್ ಬಾಯ್ ಅಂತಲೇ ಹೇಳ್ಬೋದು, ನಮ್ಮ ಪೃಥ್ವಿ ಅಂಬರ್ ಅವರು. ಹಾಯ್ ಪೃಥ್ವಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ? ವೆರಿ ಫೈನ್. ಹೇಗಾಗ್ತಿದೆ ಏನು ಸಿನಿಮಾದ ಒಂದು ಜರ್ನಿ ಹೇಗಿದೆ? ಚೆನ್ನಾಗಿದೆ. ಐ ಮೀನ್, ತುಂಬ ವರ್ಷಗಳ ಸ್ಟ್ರಗಲ್, ಈಗ ತುಂಬ ಅವಕಾಶಗಳು ಬರ್ತಾ ಇದೆ. ಸೊ ಫೀಲಿಂಗ್ ರಿಯಲಿ ಗುಡ್. ಒಂದು ಬಂಡಲ್ ಆಫ್ ಟ್ಯಾಲೆಂಟ್ ಅಂತಾನೆ ಹೇಳ್ಬೋದು. ವಿಜಯ್ ಆಗಿದ್ರಿ, ಆರ್ ಜೆ ಆಗಿದ್ರಿ, ಅಂಡ್ ವೆರಿ ಗುಡ್ ಡ್ಯಾನ್ಸರ್ ಆಲ್ಸೋ, ಅಂಡ್ ಸಿಂಗ್ ಕೂಡ ಮಾಡ್ತೀರಾ. ಸೊ ಇದನ್ನೆಲ್ಲ ಹೇಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಇಲ್ಲ, ಇಟ್ಸ್ ಲೈಕ್ ಮೊದಲು ನನಗೆ ಬೈತಾ ಇದ್ರು, ಅಂದರೆ ಒಂದಿಂದ ಒಂದು ಇನ್ನೊಂದಕ್ಕೆ ಶಿಫ್ಟ್ ಆಗ್ತಾ ಇದೆ. ಚಿಕ್ಕವನಿರುವಾಗ ನೋಡಿದೆಲ್ಲ ಬೇಕು ಅಂತ ಹೇಳ್ತಾರಲ್ಲ ಮಕ್ಕಳು, ಅದೇ ಥರ ನಂಗೆ ನೋಡಿದೆಲ್ಲ ಕಲಿಬೇಕು ಅನ್ನೋ ಆಸೆ ಇತ್ತು. ಸೊ ಹಾಗಾಗಿ ಎಲ್ಲ ಕಲಿತಾ ಕಲಿತಾ ಬಂದು ಇವಾಗ ಎಲ್ಲನೂ ಯೂಸ್ ಆಗ್ತಾ ಇದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಸಿನಿಮಾ ಇಂಡಸ್ಟ್ರಿಗೆ ಯಾವ ಥರ ಎಂಟ್ರಿ ಆದರೆ, ಅಂದರೆ ಹೇಗೆ ನಿಮಗೆ ಒಂದು ಸಿನಿಮಾ ಮೇಲೆ ಅಂದರೆ ಆ್ಯಕ್ಟ್ ಮಾಡಬೇಕು ಅಂತ ಯಾವ ಆಸೆ ಮೂಡಿತ್ತು? ಇಲ್ಲ, ಮೊದಲಿಂದ ಏನು ಇರಲಿಲ್ಲ, ಸಿನಿಮಾ ನಾನು ಹೀರೋ ಆಗ್ತೀನಿ ಆ ಥರ ಏನೋ ಅನ್ಕೊಂಡಿಲ್ಲ. ಬಿಕಾಸ್ ಐ ಹೇಲ್ ಫ್ರಮ್ ಅ ವೆರಿ ನಾರ್ಮಲ್ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ, ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಕೂಡ ಆರ್ಟಿಸ್ಟ್ ಆ ಥರಲ್ಲ ಯಾರೂ ಇಲ್ಲ. ಬಟ್ ಅದೇ, ಅದೊಂದು ಡ್ಯಾನ್ಸ್ ಅನ್ನೋ ಇದು ಯಾವಾಗ ಸ್ಟಾರ್ಟ್ ಆಯಿತು, ಡಿಗ್ರಿ ಫಸ್ಟ್ ಇಯರ್ ಮೇ ಬಿ ಡ್ಯಾನ್ಸ್ ಸ್ಟಾರ್ಟ್ ಮಾಡಿತ್ತು. ಮೈಕಲ್ ಜಾಕ್ಸನ್ ವಿಡಿಯೋ ನೋಡಿದೆ, ಅಲ್ಲಿಂದ ಆರ್ಟ್ ಕಡೆ ವಾಲಿದ್ದು, ಆಮೇಲೆ ಈ ಕಡೆ ಬಂದಿಲ್ಲ ಆರ್ಟೆ. ಸೊ ಅದೇ ಎಲ್ಲನೂ ಕರ್ಕೊಂಡು ಬಂದು ಲಾಸ್ಟ್ ಇಲ್ಲಿ ಕರ್ಕೊಂಡು ಬಂದುಬಿಟ್ಟಿದೆ. ಅದಕ್ಕೆ ನಿಮ್ಮ ಬರ್ಕೆ ಮೂವಿ ಮೊದಲ ಸಿನಿಮಾ, ಸೊ ಹೇಗಿತ್ತು? ಹೇಗೆ ಎಂಟ್ರಿ ಆದಾಗ ಯಾವ ಥರ ಸ್ಟ್ರಗಲ್ ಮಾಡಿದ್ರಿ, ಅವ್ರ ಹೇಗಿತ್ತು ಅದರ ಎಕ್ಸ್ಪೀರಿಯನ್ಸ್? ಇಲ್ಲ, ಬರ್ಕೆ ಮೊದಲ ಸಿನಿಮಾ ಹೌದು, ಅಲ್ಲಿ ನಾನು ಅವಾಗ ಆರ್ ಜೆ ಆಗಿದ್ದೆ ಎಫ್ ಎಮ್ ಅಲ್ಲಿ. ಆಗ ಜಿ ಎ ಬೋಳೂರ್ ಅಂತ ಒಬ್ರು ಇದ್ದಾರೆ, ಅವರು ಡ್ರಾಮಾ ಎಲ್ಲ ಡಿರೆಕ್ಟ್ ಮಾಡ್ತಾರೆ, ಅವರು ಮತ್ತು ಬರ್ಕೆ ಸಿನಿಮಾ ಡಿರೆಕ್ಟರ್ ಭರತ್ ಕೃಷ್ಣ, ಅವ್ರು ಬಂದು ಸುಮ್ಮನೆ ಹೀಗೆ ಮಾತಾಡಿದರು, ಆಮೇಲೆ ಆಡಿಷನ್ ಇದೆ ಅಂತ ಕರೆದ್ರು. ಸೊ ಆಡಿಷನ್ ಹೋದೆ, ತುಂಬ ಜನ ಆಡಿಷನ್ ಕೊಡ್ತಾಯಿದ್ರು. ಸೊ ಆಡಿಷನ್ ಕೊಟ್ಟೆ, ನನಗೆ ಅವ್ರ ಪರಿಚಯನೂ ಇಲ್ಲ. ಸೊ ಆಡಿಷನ್ ಕೊಟ್ಟೆ, ಆಡಿಷನಲ್ಲಿ ಓಕೆ ನೀವು ಸಿಲೆಕ್ಟ್ ಅಂತ ಅಂದರು, ಸಿಲೆಕ್ಟ್ ಅಂತ. ಸೊ ಫಸ್ಟ್ ಇದು ಏನು ಹೇಳೋದು, ಫಸ್ಟ್ ಎಕ್ಸ್ಪೀರಿಯೆನ್ಸ್ ಕ್ಯಾಮ್ರಾ ಮುಂದೆ, ಅಲ್ಲಿ ತನಕ ನಾನು ಕ್ಯಾಮ್ರಾ ಮುಂದೆ ಬಂದೇ ಇರಲಿಲ್ಲ. ಸೊ ಭರತ್ ಕೃಷ್ಣ ಕೊಟ್ಟಿರುವಂಥ ಆ ಒಂದು ಅವಕಾಶದಿಂದ ಪ್ರಾಯಶಃ ನನಗೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಒಂದು ಒಳ್ಳೆ ಕಥಾಹಂದರ ಇರುವಂಥ ಚಿತ್ರ ಆಗಿತ್ತು, ಬಟ್ ಲೋ ಬಜೆಟ್. ಬಟ್ ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಕ್ತು ಬಿಕಾಸ್ ಆಫ್ ಭರತ್ ಕೃಷ್ಣ. ಸೊ ಬರ್ಕೆ ವಾಸ್ ಏನು ಹೇಳೋದು, ಸ್ಟಾರ್ಟಿಂಗ್, ಒಂದು ಒಳ್ಳೆಯ ಒಂದು ಅವಕಾಶ. ಆ್ಯಂಡ್ ಅದರಿಂದ ಜಾಸ್ತಿ ಅವಕಾಶ ನಂಗೆ ಸಿಕ್ಕಿಲ್ಲ, ಬಟ್ ಒಂದು ಅನುಭವ ಅನ್ನೋದು ಇದೆಯಲ್ಲ, ಸೊ ಅದು ಸಿಕ್ತು. ಆ್ಯಂಡ್ ಇಟ್ ವಾಸ್ ಗ್ರೇಟ್. ಸೀರಿಯಲ್ ನೀವು ಬರ್ಕೆ ಸಿನಿಮಾ ನಂತರ ಮಾಡಿದ್ರ? ಬರ್ಕೆ ಸಿನಿಮಾ ನಂತರ ಪ್ರಾಯಶಃ 2 ವರ್ಷ ನಾನು ಇಲ್ಲೇ ಇದ್ದೆ ಮಂಗಳೂರಲ್ಲಿ ಆರ್ ಜೆ ಆಗಿ. ಬೇರೆ ಯಾವುದೇ ಅವಕಾಶ ಸಿಗ್ತಾ ಇರಲಿಲ್ಲ. ಜನರಿಗೆ ಗೊತ್ತಿತ್ತು ಇವನು ಮಾಡ್ಬೋದು ಅಂತ, ಬಟ್ ನನಗೆ ಯಾರೂ ಅವಕಾಶ ಕೊಡ್ತಾ ಇರಲಿಲ್ಲ. ಸೊ ಸಡನ್ ಆಗಿ ಸೀರಿಯಲ್ ಆಡಿಷನ್ ಇದೆ ಅಂತ ನನಗೆ ಅಶುಭೆದ್ರ ಅಂತ ಪ್ರೊಡ್ಯೂಸರ್, ಅವರು ಇಲ್ಲಿಯವರೇ ಮೂಡಿಬಿದ್ರೆ, ಅವರೇ ರಾಧಾ ಕಲ್ಯಾಣ ಸಾಗರ ಸಂಗಮ. ಸಾಗರ ಸಂಗಮ ಫಸ್ಟ್ ನಾನು ಮಾಡಿದ್ದು ಝೀ ಕನ್ನಡಕ್ಕೆ. ಸೊ ಆಡಿಷನ್ ಇದೆ ಅಂತ ಹೇಳಿದ್ರು, ಬಂದೆ, ಆಡಿಷನ್ ಕೊಟ್ಟೆ, ಸಿಲೆಕ್ಟ್ ಆದೆ. ಅಲ್ಲಿಂದ ನಾನು ಬೆಂಗಳೂರು ಶಿಫ್ಟ್. ಸೊ ಅಲ್ಲಿಂದ ಸೀರಿಯಲ್ ಪ್ರಯಾಣ ಸ್ಟಾರ್ಟ್ ಆಗಿದೆ. ಒಂದು 3 ಸೀರಿಯಲ್ ಮಾಡಿದೆ, ಸಾಗರ ಸಂಗಮ, ರಾಧಾ ಕಲ್ಯಾಣ, ಲವಲವಿಕೆ ಅಂತ. ಸಿನಿಮಾಕ್ಕೂ ಸೀರಿಯಲ್ಗೂ ಏನು ಡಿಫ್ರೆನ್ಸ್ ಇದೆ? ತೀರಾ ಡಿಫ್ರೆನ್ಸ್ ಇದೆ. ಸೀರಿಯಲ್ ಒನ್ಸ್ ಅಗೇನ್, ಅದು ನೀವು ಸ್ಮಾಲ್ ಸ್ಕ್ರೀನ್ಗೋಸ್ಕರ ಮಾಡೋದು, ಆ್ಯಂಡ್ ಅದ್ರ ಲೈಫ್ ಇಲ್ಲ, ಒಂದು ಎಪಿಸೋಡ್ ಹೋದರೆ ಹೋಯಿತು, ಇನ್ನು ಯಾರೂ ನೋಡಲ್ಲ. ಆ್ಯಂಡ್ ದ ಟೂ ಮಚ್ ಆಫ್ ಡಿಫ್ರೆನ್ಸಸ್. ಸಿನಿಮಾ ಅಂದರೆ ಅದು ಲಾರ್ಜರ್ ಸ್ಕೇಲ್, ಆಮೇಲೆ ಡೈಲಾಗ್ಸ್ ಆಗಿರಲಿ ಅಷ್ಟೆಲ್ಲ ಇದು ಇರೋದಿಲ್ಲ, ಫಾರ್ಮೆಟೇ ಬೇರೆ ಅನ್ಬೋದು. ಇನ್ಫ್ಯಾಕ್ಟ್ ಆ್ಯಕ್ಟಿಂಗಲ್ಲೂ ಕೂಡ ಸೀರಿಯಲ್ ಮಾಡ್ತಾ ಇದ್ದರೆ ಸಿನಿಮಾ ಸಡನ್ ಆಗಿ ಜಂಪ್ ಆಗೋ ಭಾಳ ಕಷ್ಟ ಆಗ್ಬಿಡುತ್ತೆ. ಈಗ ಸಿನಿಮಾ ಸೀರಿಯಲ್ ಮಾಡ್ತಾ ಇದ್ದ ಹೀರೋಸ್ಗಳು ಮೂವಿಗೆ ಬರ್ತಾರೆ, ಆಬ್ವಿಯಸ್ಲಿ ಅವ್ರಿಗೆ ಫೇಸ್ ವ್ಯಾಲ್ಯೂ ಸಿಗುತ್ತೆ. ಸೀರಿಯಲ್ ಹಿಟ್ ಆದಮೇಲೆ ಜನರು ಎಲ್ಲ ಮನೆಯಲ್ಲಿ ಸೀರಿಯಲ್ ಪ್ಲೇ ಆಗುತ್ತಲ್ಲ, ಸೊ ಆಬ್ವಿಯಸ್ಲಿ ಇರುತ್ತೆ. ಬಟ್ ಒನ್ ಥಿಂಗ್ ಇಸ್ ಲೈಕ್ ಇನ್ ಸೀರಿಯಲ್ ಮಾಡ್ತಾ ಹೋದರೆ ಮೊನೊಟೋನಸ್ ಒಂದೇ ಕ್ಯಾರೆಕ್ಟರ್ ಮಾಡ್ತಾ ಇರ್ತಾರೆ, ಬೇರೆ ಕ್ಯಾರೆಕ್ಟರ್ ಮಾಡ್ತಾ ಇರಲ್ಲ. ಸೊ ಅದೇ ಫಿಕ್ಸ್ ಆಗಿಬಿಟ್ರೆ ಆಮೇಲೆ ಬೇರೆ ಕ್ಯಾರೆಕ್ಟರ್ ಫಿಲ್ಮಲ್ಲಿ ಪ್ಲೇ ಮಾಡುವಾಗ ಅದೇ ಬಂದ್ಬಿಡುತ್ತೆ. ಸೊ ದಟ್ ಈಸ್ ಒನ್ ಡ್ರಾಬ್ಯಾಕ್. ಬಟ್ ಕೆಲವರೆಲ್ಲ ಅದನ್ನು ಮೀರಿ ಇರ್ತಾರೆ. ನಿಮ್ಮ ಹೆಸರು ಫಸ್ಟ್ ನಾಗರಾಜ್ ಅಂತ, ಎಲ್ಲರೂ ಹೀರೋ ಹೀರೋಯಿನ್ಗಳು ಇಂಡಸ್ಟ್ರಿಗೆ ಬಂದಾಗ ಹೆಸರು ಚೇಂಜ್ ಮಾಡ್ಕೋತಾರೆ, ಸೊ ಹಾಗೆ ಏನಾದರೂ ನೀವು ಚೇಂಜ್ ಮಾಡ್ಕೊಂಡ್ರೆ? ಆಬ್ವಿಯಸ್ಲಿ ಎಸ್. ನಾಗರಾಜ್ ಅಂತ ಹೆಸರು ನನಗೆ ಬಂದಿದ್ದು, ನಾನು ಹುಟ್ಟಿದ ಮನೆಯಲ್ಲೇ, ರೂಮಲ್ಲೇ, ನನ್ನ ರೂಮಲ್ಲೇ.
ನಾಗರ ಪಂಚಮ ಯಾಗ ಆಗುವಾಗ ಹುಟ್ಟಿದ್ದು. ಡಾಕ್ಟರ್ ನಾಗರಾಜ ಬಂದ ಅಂತ ಹೇಳಿದ್ರು, ಅಲ್ಲಿಂದ ನಾಗರಾಜ ಅಂತ ಜಾತಕ ಎಲ್ಲ ಏನು ನೋಡಿಲ್ಲ, ಸೊ ಹಾಗೆ ನಾಗರಾಜ್ ಅಂತ ಹೆಸರಿಟ್ಟಿದ್ದು. ಮತ್ತೆ ಕನ್ನಡದಲ್ಲಿ ನಾನು ಒಂದು ಫಿಲ್ಮ್ ಮಾಡ್ತಾ ಇದ್ದೀನಿ, 6-5 ಮತ್ತೆ ಕರ್ವ ಅಂತ ಬಂದಿತ್ತು, ಅವ್ರ 3ನೇ ಸಿನಿಮಾ. ಸೊ ಆ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ನಾಗರಾಜ್ ತುಂಬಾ ಕ್ಲೀಷೆ ಇದೆ ಹೆಸರು ಅಂತ. ಮಂಗಳೂರಲ್ಲಿ ಓಕೆ, ಬೆಂಗಳೂರಲ್ಲಿ ಹೋದ್ರೆ ಒಂದು 10ರಲ್ಲಿ ಒಂದು 5 ಜನರದ ಹೆಸರು ನಾಗರಾಜ್ ಅಂತಾನೆ ಇರುತ್ತೆ, ಅಂದ್ರೆ ಸ್ವಲ್ಪ 40 ಕ್ರಾಸ್ ಆಗೋದು ಎಲ್ರದ್ದು. ಸೊ ಬೇಡ, ಕ್ಲೀಷೆ ಆಗಿದೆ ಅಂತ ಚೇಂಜ್ ಮಾಡಕ್ಕೆ ಹೇಳ್ತಾರೆ, ದಟ್ ಇಸ್ ವೈ. ಓಕೆ, ದಟ್ಸ್ ನೈಸ್. ಓಕೆ, ನಿಮ್ಮ ನಾನೊಂದು ಗಾಸಿಪ್ ಕೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಹಿಂದೆ ತುಂಬಾನೇ ಹುಡುಗಿರು ಬಿದ್ದಿದ್ದಾರೆ ಅಂತ. ಎಷ್ಟು ಜನ ಪ್ರಪೋಸ್ ಮಾಡಿದ್ರು? ಇಲ್ಲ, ಆಬ್ವಿಯಸ್ಲಿ ದೇರ್ ಆರ್ ಸ್ಟಿಲ್ ಮೋರ್ ಹ್ಯಾಂಡ್ಸಮ್ ಹೀರೋಸ್ ದನ್ ಮೀ ಹಿಯರ್ ಇನ್ ಕೋಸ್ಟಲ್ ವುಡ್. ಜಸ್ಟ್ ಅ ನಾರ್ಮಲ್ ಗೈ, ಆ ಥರ ಏನಿಲ್ಲ. ಬಟ್ ಆದರೂ ಯಾರಾದರೂ ಸ್ಪೆಷಲ್ ಆಗಿ ಬಂದ್ಬಿಟ್ಟು ಪ್ರಪೋಸ್ ಮಾಡಿದ್ದಾರೆ ಆ ಥರ ಇದೆ. ಬಟ್ ಅದೇನು ಹೇಳೋದು ಅದಕ್ಕೆ ನಾನು, ಆದ್ರೂ ಒಂದು ಮೂಮೆಂಟ್ ನಮ್ಮ ಜೊತೆ ಹಂಚ್ಕೊಳ್ಳಕ್ಕೆ. ಸೊ ದಟ್ಸ್ ಗುಡ್, ಫೀಲ್ಸ್ ಗುಡ್ ಅಲ್ವಾ, ಯಾರೋ ನಿಮ್ಮನ್ನು ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿ, ಇಟ್ ಇಸ್ ಲೈಕ್ ಫೀಲ್ಸ್ ಗುಡ್ ಟು ಬಿ ಅನ್ ಆಕ್ಟರ್. ಅವರಿಗೆಲ್ಲ ಆಕ್ಟರ್ಸ್ಗೆ ಅದು ಇನ್ನೂ ಗುಡ್ ಆ್ಯಕ್ಚುಲಿ. ಎಸ್, ಯಾವುದಾದ್ರೂ ಬೆಸ್ಟ್ ಸ್ಪೆಷಲ್ ಮೂಮೆಂಟ್ ಇದೆಯಾ? ಸ್ಪೆಷಲ್ ಮೂಮೆಂಟ್ ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ದೀನಿ? ಆ ಥರ ಅಲ್ಲ, ಇದೆ ಆ ಥರ ಅಲ್ಲ. ಸ್ಪೆಷಲ್ ಅನ್ನೋಂಥದ್ದು ಏನಿಲ್ಲ, ನಾರ್ಮಲ್, ನಾನು ಜಸ್ಟ್ ನಾರ್ಮಲ್ ಗೈ. ಸೊ ನಾರ್ಮಲ್ ಮೂಮೆಂಟ್ಸ್, ನಥಿಂಗ್ ಸ್ಪೆಷಲ್ ಮೂಮೆಂಟ್ಸ್ ಅದರಲ್ಲಿ. ನಿಮ್ಮ ಸೆಲೆಬ್ರಿಟಿ ಲೈಫ್ ಆ್ಯಂಡ್ ನಾರ್ಮಲ್ ಲೈಫ್, ಅದಕ್ಕಿಂತ ಮುಂಚಿನ ಲೈಫ್, ಅದು ಎರಡರಲ್ಲಿ ಯಾವುದನ್ನು ಜಾಸ್ತಿ ಇಷ್ಟಪಡ್ತಾ ಇದ್ದೀರಾ? ಇಲ್ಲ, ನನಗೆ ಅಷ್ಟು ಕಾಂಟ್ರಾಸ್ಟ್ ನನ್ನಲ್ಲಿ ನಾನು ತಗೊಂಡಿಲ್ಲ. ನಾನು ಸೆಲೆಬ್ರಿಟಿ ಅಂತ ನಾನು ಏನು ಅನ್ಕೊಂಡಿಲ್ಲ. ನಾನು ಇವಾಗಲೂ ನಾರ್ಮಲ್ ಆಗಿರ್ತೀನಿ, ಎಲ್ಲರ ಜೊತೆನು ನಾರ್ಮಲ್ ಆಗಿರ್ತೀನಿ. ನನಗೇನು, ಆಬ್ವಿಯಸ್ಲಿ ಜನರಿಂದ ಸಿಗುವಂಥ ಪ್ರೀತಿ ಚೇಂಜ್ ಆಗಿದೆ. ಆಬ್ವಿಯಸ್ಲಿ ರಿಲೇಟಿವ್ಸಲ್ಲಿ ಅಥವಾ ನಾರ್ಮಲ್ ಯಾರೆಲ್ಲ ಇದ್ದಾರೆ, ಎಲ್ಲರೂ ನನ್ನ ನೋಡೋ ಒಂದು ದೃಷ್ಟಿಕೋನ ಚೇಂಜ್ ಆಗಿರ್ಬೋದು. ಬಟ್ ನನ್ನಲ್ಲಿ ನಾನೇನು ಚೇಂಜಸ್ ಮಾಡ್ಕೊಂಡಿಲ್ಲ ಇಲ್ಲಿವರೆಗೂ. ಐ ಆಮ್ ಜಸ್ಟ್ ಸೇಮ್ ಓಲ್ಡ್. ಅದು ಈಗಲೂ ಚೈಲ್ಡಿಶ್ನೆಸ್ ಇದೆ ನನ್ನಲ್ಲಿ. ನನ್ನ ಓಲ್ಡ್ ಫ್ರೆಂಡ್ಸ್ ಯಾರೂ ಚೇಂಜ್ ಆಗಿಲ್ಲ, ಅವರೇ ಇರೋದು. ಈಗಲೂ ಹೋದರೆ ಸಿಗೋದು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ಗೆ. ಸೊ ನನ್ನಲ್ಲಿ ಏನೂ ಚೇಂಜ್ ಆಗಿಲ್ಲ. ಬಟ್ ಒನ್ ಥಿಂಗ್ ಇಸ್, ಜನರ ಪ್ರೀತಿ ನನಗೆ ಇವಾಗ ಸಿಗ್ತಾ ಇದೆ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಖುಷಿ ಆಗ್ತಾ ಇದೆ. ದಟ್ಸ್ ವಾಟ್. ನಿಮ್ಮ ಕಾಲೇಜ್ ಲೈಫ್ ಹೇಗಿತ್ತು? ಕಾಲೇಜ್ ಲೈಫ್ ವೆರಿ ನೈಸ್. ನಾನು ಡಿಗ್ರಿ ಮಾಡಿದ್ದು PPC ಉಡುಪಿಯಲ್ಲಿ, ಮಾಸ್ಟರ್ಸ್ ಮಾಡಿದ್ದು ಅಲೋಶಿಯಸಲ್ಲಿ. ಮಾಸ್ಟರ್ಸ್ ಒನ್ಸ್ ಅಗೇನ್, ಮಾಸ್ಟರ್ಸ್ ಮಾಡಿದಾಗ ಎಲ್ಲರೂ ಕೂಡ ಸೀರಿಯಸ್ ಇರ್ತಾರೆ. ಡಿಗ್ರಿಯಲ್ಲಿ ನನಗೆ ಭಾಳ ಖುಷಿ ಆಯ್ತು. ಅಂದರೆ ನಾನು ಒಂದು ರಿಯಾಲಿಟಿ ಶೋ ಕೂಡ ಪಾರ್ಟಿಸಿಪೇಟ್ ಮಾಡಿದೆ ಡಿಗ್ರಿ ಟೈಮಲ್ಲೇ, 2 ರಿಯಾಲಿಟಿ ಶೋ ವಿನ್ ಆದೆ. ಸೊ ಆವಾಗ ಎಲ್ಲರೂ ಒಂದು ರಿಸೆಪ್ಷನ್, ಮತ್ತು ಕಾಲೇಜಲ್ಲಿದ್ದ ಸಪೋರ್ಟ್, ಎಲ್ಲರೂ ಪ್ರಿನ್ಸಿಪಾಲಿಂದ ಹಿಡಿದು, ಸ್ಟಾರ್ಟಿಂಗ್ ಎಂಟ್ರಿ ಆದಾಗ ಕಾಲೇಜಲ್ಲಿ ನಾನೊಬ್ಬ ನನ್ನನ್ನೆಲ್ಲ ಬೈತಾ ಇದ್ರು ಲೆಕ್ಚರರ್ಸ್ ಎಲ್ಲ, ಪೋಳಿ ಇವನು ಅದು ಇದು ಕೂದಲೆಲ್ಲ ಬಿಟ್ಟಿದ್ದಾನೆ, ಡ್ಯಾನ್ಸ್ ಎಲ್ಲ ಮಾಡ್ತಾನೆ ಅಂತ. ಬಟ್ ವೆನ್ ಐ ಸ್ಟಾರ್ಟೆಡ್ ವಿನ್ನಿಂಗ್ ಕಾಂಪಿಟೀಷನ್ಸ್, ಅದ್ರ ನಂತರ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬ ಜನ ಸಪೋರ್ಟಿವ್. ಅಂದರೆ ಅದೇನು ಹೇಳ್ತಾರಲ್ಲ, ಈಗ ನಾನು ಆರ್ಟಿಸ್ಟಾಗಿ ಏನಾದರೂ ಮಾಡಿದ್ರೆ ನನಗೋಸ್ಕರ ಮಾಡ್ತೀನಿ, ಅದು ಸ್ವಾರ್ಥ ಇರುತ್ತೆ. ಬಟ್ ನಮ್ಮ ಸುತ್ತಮುತ್ತ ಇದ್ದಂತಹ ಫ್ರೆಂಡ್ಸ್ ಎಲ್ಲ ನನಗೆ ಬೈಕ್ ಕೊಟ್ಟು, ಸೈಕಲ್ ಕೊಟ್ಟು, ನನ್ನನ್ನು ಕರ್ಕೊಂಡೋಗಿ ಶೋಸಿಗೆ ಎಲ್ಲ ಕರ್ಕೊಂಡೋಗಿ ಎಲ್ಲೆಲ್ಲಿ ಬಿಡ್ತಾಯಿದ್ರು, ಸಪೋರ್ಟ್ ಮಾಡ್ತಾಯಿದ್ರು. ಸೊ ಕಾಲೇಜ್ ಲೈಫ್ ವಾಸ್, ಅಂದರೆ ಅಲ್ಲಿಂದನೇ ಚೇಂಜ್ ಆಗಿದ್ದು, ಟೇಕ್ ಆಫ್ ಆಗಿದ್ದು ನನ್ನ ಕೆರಿಯರ್. ದಟ್ಸ್ ವಾಟ್. ಓಕೆ, ನಿಮ್ಮ ನೆಕ್ಸ್ಟ್ ಮೂವೀಸ್ ಎಷ್ಟೆಲ್ಲ ರೆಡಿ ಇದೆ? ಯಾವಾಗ ತುಳು ಆಗಿರ್ಬೋದು, ಕನ್ನಡ ಆಗಿರ್ಬೋದು? ಮೂವಿ ತುಳುವಲ್ಲಿ ಗೋಲ್ಮಾಲ್ ಅಂತ ಒಂದು ಫಿಲ್ಮ್ ಆಲ್ಮೋಸ್ಟ್ ರೆಡಿ ಇದೆ. ಪಮ್ಮಣ್ಣ ದಿ ಗ್ರೇಟ್ ರೆಡಿ ಆಗಿದೆ, ಇನ್ನೇನು ರಿಲೀಸ್ ಆಗುತ್ತೆ. ಆಮೇಲೆ ಲಾಸ್ಟ್ ಬೆಂಚ್ ಅಂತ, ಅದರಲ್ಲಿ 3 ಜನ ಹೀರೋಸ್, ವಿನೀತ್, ರೂಪೇಶ್ ಮತ್ತು ನಾನು. ಆಮೇಲೆ ಚಾವಡಿ ಅಂತ, ಚೇತನ್ ಮುಂಡಾಡಿ ಅವ್ರು ನ್ಯಾಷನಲ್ ಅವಾರ್ಡ್ ಬಂತಲ್ಲ, ಅವ್ರದ್ದು ಸೆಕೆಂಡ್ ಫಿಲ್ಮಲ್ಲಿ ನಾನು ಲೀಡ್ ಆಗಿ ಮಾಡ್ತಾ ಇರೋದು. ಸೊ ಅದು ಆಗಸ್ಟ್ ಆ ಥರ ಸ್ಟಾರ್ಟ್ ಆಗ್ಬೋದು ಶೂಟಿಂಗ್. ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ತುಂಬ ಚಾಲೆಂಜಿಂಗ್ ರೋಲ್. ಕನ್ನಡದಲ್ಲಿ 3 ಸಿನಿಮಾ ಮಾಡ್ತಾ ಇದ್ದೀನಿ, 6-5 ಮತ್ತು ಕರ್ವ ಅಂತ ಬಂದಿತ್ತು, ಅವ್ರದ್ದು 3ನೇ ಸಿನಿಮಾದಲ್ಲಿ ನಾನು ಲೀಡ್ ಆಗಿ ಮಾಡ್ತಾ ಇರೋದು. 3 Smileys ಅಂತ ಆ ಫಿಲ್ಮ್ ಹೆಸರು, ಇನ್ನೊಂದು DK Bose ಅಂತ, ಇನ್ನೊಂದು ಹೆಸರಿಟ್ಟಿಲ್ಲ, ಇನ್ನು ಟೇಕ್ ಆಫ್ ಆಗಬೇಕು. 2 ಸಿನಿಮಾ ಶೂಟ್ ಆಗಿದೆ, ಇನ್ನೊಂದು 2 ಸಿನಿಮಾ ಸ್ಟಾರ್ಟ್ ಆಗಬೇಕು ಅಷ್ಟೇ. ಓಕೆ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿಗೆ ಇದೆ, ಅಭಿಮಾನಿಗಳಂತೂ ಕಾಯ್ತಾ ಇರ್ತಾರೆ, ಪೃಥ್ವಿ ಇದು ಮೂವಿ ಬರ್ತಾ ಇಲ್ಲ. ಆ ಒಂದು ಏನು ಹೇಳೋದು, ಆ ಒಂದು ಇದು ಸ್ಟಾರ್ಟ್ ಆಗಿಲ್ಲ. ಮೇ ಬಿ ಒಂದು ಫಿಲ್ಮ್ ಮಾತ್ರ ರಿಲೀಸ್ ಆಗಿದ್ದು, ಹಿಟ್ ಆಗಿದ್ದು ಪಿಲಿಬೈಲಿ ಅಮ್ಮಕ್ಕ, ಇನ್ನು ಮೂವೀಸ್ ತುಂಬ ಇದೆ. ಮೇ ಬಿ ಆ ಮೂವೀಸ್ ರಿಲೀಸ್ ಆಗಿ ಹಿಟ್ ಆದರೆ ವಿಲ್ ಸಿ. ಅದು ನೀವು ಹೇಳ್ಬೋದು, ಅಭಿಮಾನಿಗಳು ಕಾಯ್ತಾ ಇದಾರೆ. ಈಗ ಅಂತ ಅಭಿಮಾನಿಗಳು ಯಾರಿಲ್ಲ, ಇಲ್ಲ ಗೊತ್ತಾಗಲ್ವಲ್ಲ. ಇಲ್ಲ, ಬಟ್ ಲೈಕ್ ಆಬ್ವಿಯಸ್ಲಿ ಒಂದು ದೊಡ್ಡ ಸ್ಟಾರ್ ಹೀರೋ ಅಂತ ಹೇಳಿದ್ರೆ ಅವ್ರಿಗೊಂದು ಇಷ್ಟೊಂದು ಅಭಿಮಾನಿಗಳು ಇರ್ತಾರೆ, 10-15 ಸಿನಿಮಾ ಆಗಿರುತ್ತೆ. ದಟ್ ಇಸ್ ಅನದರ್ ಥಿಂಗ್, ಐ ಆಮ್ ಜಸ್ಟ್ ಅಪ್ಕಮಿಂಗ್. ಸೊ ಆಬ್ವಿಯಸ್ಲಿ ನನ್ನ ಸುತ್ತಮುತ್ತ ಇರುವಂತ ನನ್ನನ್ನು ಇಷ್ಟಪಡೋರು ಆಬ್ವಿಯಸ್ಲಿ ಕಾಯ್ತಾ ಇರ್ತಾರೆ. ಓಕೆ, ಈಗ ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ನಮ್ಮ ಸಿನಿಮೆಗಳೆಲ್ಲ ಮುಂದುವರಿಯುತ್ತೆ.